ಅವರ ಗಮನವನ್ನು ಸೆಳಿಬೇಕು ಅಂತೇಳಿ ಅಲ್ಲಿ ಹೋಗ್ತೇವೆ. ಯಾಕೆಂದರೆ ನಾವು ನಮ್ಮ ಸಚಿವರು ಹೋಗಿ, ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ, ಗೃಹ ಸಚಿವರನ್ನು ಭೇಟಿ ಮಾಡಿ ಬಂದರೂ ಕೂಡ ಅವರು ಇಲ್ಲಿವರೆಗೂ ನಮಗೆ ಕೊಟ್ಟಿಲ್ಲ. ಎನ್ ಡಿ ಆರ್ ಎಫ್ನಲ್ಲಿ ನಮಗೆ ಬರಬೇಕು 20% ಅಂತ NDRF ಅಲ್ಲಿ ಕೊಡ್ತಾರೆ, ಡಿಸಾಸ್ಟರ್ ಮ್ಯಾನೇಜ್ ಅದನ್ನು ಕೂಡ ಕೊಡ್ತಾರೆ. ಮತ್ತು ಹೇಗೆ ಸರ್ಕಾರಗಳು ಅದಕ್ಕಾಗಿ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಅವರು ಮುಖ್ಯಮಂತ್ರಿಗಳು ಇವತ್ತು ಮಾಧ್ಯಮದ ಮುಂದೆ ಇದನ್ನೆಲ್ಲ ಹೇಳ್ತಾರೆ. ಸರಿ, ಅನುದಾನ ತಾರತಮ್ಯ ಮೋದಿ ಸರ್ಕಾರದಲ್ಲಿ ಮಾತ್ರ ಆಗ್ತದೆ, ಮನಮೋಹನ್ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಏನಾಗಿರ್ಲಿಲ್ವಲ್ಲ, ಹಾಗಿದ್ರೆ ಅವರೇ ಹೇಳಿ, ಅವರು ವಿರೋಧ ಪಕ್ಷದಲ್ಲಿ ಇದ್ರು ಆ ಕಾಲಕ್ಕೆ, ಅವರೇ ಹೇಳಿ ನಮಗೆ ಸ್ಟೇಟ್ಗೆ ಯಾವ ರೀತಿ ನಡ್ಕೊಳ್ತಾ ಇದ್ರು ಮನಮೋಹನ್ ಸಿಂಗ್ ಅಂತಾರೆ. ಬೀಯಿಂಗ್ ಅನ್ ಎಕನಾಮಿಸ್ಟ್ ಪ್ರಧಾನಮಂತ್ರಿ, ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ ಅಂತ ಬಿಟ್ಬಿಡಿ ಅವ್ರನ್ನ, ಯಾರನ್ನ, ಮನಮೋಹನ್ ಸಿಂಗ್ ಅವರು ಒಬ್ಬ ಎಕನಾಮಿಸ್ಟ್ ಆಗಿ ಈ ದೇಶದ ಆರ್ಥಿಕ ವ್ಯವಸ್ಥೆ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಅವರೆಲ್ಲರಿಗೂ ಸರಿಸಮನಾಗಿ ನೋಡ್ತೀವಿ. ನಮಗೆ ಫ್ಲಡ್ ಆಯಿತು ಒಂದ್ಸಾರಿ ಅವ್ರು ಪ್ರಧಾನಮಂತ್ರಿಗಳಿದ್ದಾಗ, ಅವರು ಏರಿಯಲ್ ಸರ್ವೆಗೆ ಬಂದು ಇಲ್ಲೇ ಅನೌನ್ಸ್ ಮಾಡಿದ್ರು, 2,000 ಕೋಟಿ ಅನೌನ್ಸ್ ಮಾಡಿದ್ರು. ನಮ್ಗೆ ಇವತ್ತು 10 ವರ್ಷದಲ್ಲಿ ಅಂಥದ್ದು ಯಾವುದು ಕೂಡ ಪ್ರಧಾನಮಂತ್ರಿಗಳಾಗ್ಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ನಮಗೆ ಯಾವತ್ತೂ ಕೂಡ ಆ ರೀತಿ ಕೊಟ್ಟಿಲ್ಲ. ನಾವು ಇದನ್ನೇ ರಾಜಕೀಯವಾಗಿ ನಾವು ಮಾಡಕ್ಕೆ ಹೋಗಿಲ್ಲ, ಆದರೂ ಕೂಡ ಜನಸಮುದಾಯದಲ್ಲಿ ಇದೆಲ್ಲ ಗೊತ್ತಿರೋವಂಥದ್ದು ನಮಗೆ ಬರಬೇಕಾದ್ರಿಂದ. ನಾವೇನು ಬೇರೆ ನೀವು ಎಕ್ಸ್ಟ್ರಾ ಕೊಡಿಯಪ್ಪ, ಸ್ಪೆಷಲ್ ಗ್ರ್ಯಾಂಟ್ ಕೊಡಿ ಅಂತಲೂ ಕೇಳ್ತಾ ಇಲ್ಲ. ನಮಗೆ ಬರಬೇಕಾದನ್ನು ಕೊಡಿ ಅಂತ ಕೇಳಿದ್ರೆ ಅದನ್ನು ಕೊಡೋದಿಲ್ಲ ಅಂದರೆ ಏನು? ಈಗ ವಿಜಯೇಂದ್ರ ಅವರನ್ನು ಮಾತಾಡಿದ್ರೆ ಇಂಡಿಯಾ ಗೌರ್ಮೆಂಟ್ ವಿರುದ್ಧ ಕೂಡ ಶ್ವೇತಪತ್ರ ಹೊರಡಿಸ್ಲಿ ಕಾಂಗ್ರೆಸ್ ಸವಾಲ್ ಅಲ್ಲ, ಅವ್ರು ಹೊರಡಿಸ್ಬೇಕು ಶ್ವೇತ ಪತ್ರ. ನಾವೆಂಗೆ ಹೊರಡಿಸಿ, ಅವರಲ್ವ ಅಧಿಕಾರದಲ್ಲಿರೋದು? ರಾಜ್ಯದಲ್ಲಿ ನಾವು ನಮ್ದು ಇಲ್ಲಿ ಹೊರಡಿಸ್ತೀವಿ, ನಾವು ಖಂಡಿತ ಹೊರಡಿಸ್ತೀವಿ. ಆದ್ರೆ ಅವರು ಹೊರಡಿಸ್ಲಿ, ಕೇಂದ್ರ ಸರ್ಕಾರ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಗ್ರಾಂಟ್ ಕೊಟ್ಟಿದ್ದೀವಿ, ಎಷ್ಟೆಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗಿದೆ, ಅದನ್ನು ಅವರು ಹೇಳಲಿ. ಅವರು ಗೊತ್ತಾಗುತ್ತೆ, ಅವಾಗ ಗೊತ್ತಾಗಲ್ವಾ?